ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕೆಎಸ್ಎಂ ಹೆಲ್ತ್ ಕೇರ್ ವತಿಯಿಂದ ಇಂದು ಬೆಳಗಾವಿಯ ಡಾಕ್ಟರ್ ಕರಿಷ್ಮಾ ಎಂ ಪಿರಜಾದೆ ಬಿಎಚ್ಎಂಎಸ್ ಅವರು ಹೆಚ್ಚುತ್ತಿರುವ ಡೆಂಗ್ಯೂ ಹಾಗೂ ಚಿಕನ್ ಗುಣಿಯ ರೋಗಕ್ಕೆ ಉಚಿತ ನಿರೋಧಕ ಔಷಧಿಯನ್ನು ಹಾಗೂ ಉಚಿತ ಬಿಪಿ ಹಾಗೂ ಡಯಾಬಿಟಿಸ್ ತಪಾಸಣೆಯನ್ನು ಏರ್ಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಮ್ಮ ಪ್ರತಿಷ್ಠಾಪನದ ಅಧ್ಯಕ್ಷರಾದಂತಹ ಬಾಳಸಾಹೇಬ್ ಉದಗಟ್ಟಿ ಅವರು ಡಾಕ್ಟರ್ ಕರಿಷ್ಮಾ ಅವರು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಇದರಿಂದ ಜನರಿಗೆ ಒಳ್ಳೆಯದಾಗಲಿ ಎಂದು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಂಗಲ ಬಡಿಗೇರ್. ನಮಸ್ಕಾರ, ನಾನು ಡಾಕ್ಟರ್ ಕರಿಷ್ಮಾ ಮೆಹಮೂದ್ ಶಾ ಪಿರ್ಜಾದೆ. ನಮ್ಮ ಕ್ಲಿನಿಕ್ ಅಟೋನಗರದಲ್ಲಿದೆ. ಈಗ ಮಳೆಗಾಲದಾಗ ಚಿಕನ್ ಗುನ್ಯಾ ಡೆಂಗ್ಯೂ ಕೇಸಸ್ ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ಫ್ರೀ ಮೆಡಿಸಿನ್ ನಾವು ಕೊಡ್ತಾ ಇದ್ದೀವಿ, ಫ್ರೀ ಬಿ ಶುಗರು ಚೆಕಪ್ ಮಾಡ್ತಾ ಇದ್ದೀವಿ. ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರನೂ ಹಾಗೆ ಬೇಕು. ಈಗ ಮುಂದೆ ಬ್ಲಡ್ ಚೆಕಪ್ ಕ್ಯಾಂಪ್ ಇಟ್ಕೋಬೇಕಂತ ಇದ್ದೀವಿ, ಅವಾಗೂ ನಿಮ್ಮ ಸಹಕಾರ ಬೇಕಂತ ಕೇಳ್ಬೇಕು. ಎಕ್ಸ್ಟ್ರಾ ಇವತ್ತಿಗೆ ಮುಂಜಾನೆ ಇಲ್ಲಿವರೆಗೆ ಎಷ್ಟು ಬಂದವ? 35. ಇನ್ನು ಸಾಯಂಕಾಲ ತಗೊ 40-50 ಆಗ್ತಾವ. ಧನ್ಯವಾದಗಳು ಕರಿಷ್ಮಾ ಅವರೇ. ಈಗ ಒಂದು 150 ಹೆಚ್ಚು ಆಗ್ಬೋದು ಸಾಯಂಕಾಲ ತನಕ. ನೀವೇನೊಂದು ಸಮಾಜಸೇವೆ ಮಾಡಾಕ್ರಿ ಕರಿಷ್ಮಾ ಅವರೇ, ನೀವು ಹೇಗೆ ಮಾಡ್ಕೋತೀವ್ರಿ? ನಿಮ್ಮೆಲ್ಲ ರೀ ಬಸವಣ್ಣ, ನಿಮಗೆಲ್ಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡಲಿ ಅಂತೇಳಿ ಇವತ್ತು ನಾವು ಅಮ್ಮ ಪ್ರತಿಷ್ಠಾನದ ವತಿಯಿಂದ, ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ, ರೈತ ಸಂಘಟನೆ ವತಿಯಿಂದ ನಿಮ್ಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್. ಟಿವಿ 24 ಕನ್ನಡ ನ್ಯೂಸ್, ಬೆಳಗಾವಿ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.